हेलो गाइस वेलकम बैक टू एको वन मीडिया इवत ना डिस्कस यदर तिलोपिया बैगे तिलोपिया तुम वेरइटी आफ् तिलोपिया अब ना कलचर यहाँ तिलोपिया कलचर में नमें करेक्ट गु इला नमेंद स्पीशस हिडको कलचर में नमें फिश ग्रोथ बर ना फीडल सूम्ने वेस्ट आगते ना फीड आते अद्कि ग्रोथ ना फस्ट कलचर मुंचे ना यहा स्पीशस कलचर में नमें करेक्ट गु ना यहा स्पीशस कलचर मातीवे अंत गु नमें फिश फार्मिंग ಅದಕ್ಕೆ ಒಂದು ಸಕ್ಸಸ್ ಆಗಲಿಕ್ಕೆ ಆಗುದು ಇಲ್ಲಾದ್ರೆ ನಾವು ಯಾವುದೋ ಲೋಕಲ್ ತಿಲೋಪಿ ಹಿಡ್ಕೊಂಡು ಫಿಶ್ ಕಲ್ಚರ್ ಮಾಡ್ತಿದ್ರೆ ಅದಕ್ಕೆ ಸೈಜ್ ಬರಲ್ಲ ಅದು ಸಣ್ಣ ಸೈಜ್ ಅಲ್ಲಿ ಇರುತ್ತೆ ನಾನು ನಮಗೆ ಇವತ್ತು ಡಿಸ್ಕಸ್ ಮಾಡೋಣ ವೆರೈಟಿ ಯಾವ್ದು ಯಾವುದು ವೆರೈಟೀಸ್ ಆಫ್ ತಿಲೋಪಿ ಇದೆ ಅಂತೇಳಿ ನಮಗೆ ಇವತ್ತು ಡಿಸ್ಕಸ್ ಮಾಡೋಣ ಬನ್ನಿ ನೋಡೋಣ ಹಲೋ ಗೈಸ್ ನೀವು ಈಗ ಒಂದು ಫಿಶ್ ಫಾರ್ಮಿಂಗ್ ಮಾಡುವವರಾದರೆ ನಿಮ್ಮ ಹತ್ರ ಯಾವ ಬ್ರೀಡ್ ತಿಲೋಪಿ ಇದೆ ಗಿಫ್ಟ್ ತಿಲೋಪಿ ಇದೆಯಾ ಅಥವಾ ಎಮ್ ಎಸ್ ಟಿ ಇದೆಯಾ ಇಲ್ಲಾದರೆ ಚಿತ್ರಲಾಡ ಇದೆಯಾ ನೀವು ಸೀಡ್ ಸೆಲೆಕ್ಟ್ ಮಾಡುವ ಮೇಲೆ ನಿಮ್ಮ ಫಿಶಿದು ಗ್ರೋತ್ ಇರೋದು ಇಮ್ಯುನಿಟಿ ಪವರ್ ಇರೋದು ಅದಕ್ಕೆ ರೋಗ ಬರದಿರುವ ಶಕ್ತಿ ಎಲ್ಲ ಅದರ ಮೇಲಿರೋದು ನಾವು ಯಾವ ಸೀಡನ್ನು ಸೆಲೆಕ್ಟ್ ಮಾಡೋದು ಅಂಥೇಳಿ ನಮಗೆ ಇಲ್ಲಿ ಬಾವಿಯಲ್ಲಿ ಮರಿ ಹಾಕಿ ಅದರ ಮರಿಯನ್ನು ತೆಗೆದು ನಾವು ಕಲ್ಚರ್ ಮಾಡ್ತೇವೆ ಅಂತ ಹೇಳಿದರೆ ಅದು ಗ್ರೋತ್ ಬರಲ್ಲ ನಮಗೆ ಈ ಮೂರು ವೆರೈಟಿ ಯಾವ್ಯಾವ ವೆರೈಟಿ ಅಂತ ನಮಗೆ ಗೊತ್ತಿರಬೇಕು ಅದು ಚಿತ್ರಲಾಡ್ ಅಂತ ಎಂಥದ್ದು ಗಿಫ್ಟ್ ಅಂತ ಹೇಳಿದರೆ ಅಂಥದ್ದು ಎಮ್ ಎಸ್ ಟಿ ಅಂತ ಹೇಳಿದರೆ ಅಂತ ಹಾಗೆಯೇ ನಾವು ಒಂದು ಹೊಸ ಫಾರ್ಮಿಂಗ್ ಮಾಡಲಿಕ್ಕೆ ಹೋಗೋ ಒಂದು ಫಾರ್ಮರ್ ಆದರೆ ನಾವು ಯಾವ ಫಿಶನ್ನು ಹಾಕಬೇಕಂತ ಕೇಳಿದರೆ ತಿಲೋಪಿ ಹೇಳ್ತೇವೆ ತಿಲೋಪಿ ಯಾಕೆ ಅಂತ ಹೇಳಿದ್ರೆ ತಿಲೋಪಿಗೆ ಯಾವ ಟೆಂಪರೇಚರ್ ಎಂದು ಯಾವ ಅಟ್ಮಾಸ್ಫಿಯರಿಗೆ ಬೇಗ ಸೆಟ್ ಆಗುತ್ತೆ ಅದಾಗಿ ನ್ಯಾಚುರಲ್ ಪಾಂಡ್ ಆಗಲಿ ಅಕ್ವಾಪೋನಿಕ್ಸ್ ಆಗಲಿ ಹಾಗೆ ಬಯೋಫ್ಲಾಕ್ ಆಗಲಿ ಯಾವ ಎನ್ವೈರನ್ಮೆಂಟಿಗೂ ತಿಲೋಪಿಯ ಫಿಶ್ ಬೇಗ ಅಂದರೆ ಸೆಟ್ ಆಗುತ್ತೆ ಅದಕ್ಕೆ ಸ್ವಲ್ಪ ಪಿ ಎಚ್ ಹೆಚ್ಚು ಕಮ್ಮಿ ಆದರೂ ಪರವಾಗಿಲ್ಲ ಸ್ವಲ್ಪ ಅಮೋನಿಯಾ ಹೆಚ್ಚು ಕಮ್ಮಿ ಆದರೂ ಪರವಾಗಿಲ್ಲ ಅದು ಬದುಕುತ್ತೆ ಹಾಗೆಯೇ ಅದರ ಗ್ರೋತ್ ಅಂತ ಹೇಳಿದರೆ ಒಂದು 6 to 10 months ಒಳಗೆ ಒಳ್ಳೆ ಅದರದ್ದು ಮ್ಯಾಕ್ಸಿಮಮ್ ಗ್ರೋತ್ ಬರುತ್ತೆ ಮತ್ತು ಟೇಸ್ಟ್ ಲೆಕ್ಕಕ್ಕೆ ಹೋಗೋದಾದರೆ ಒಳ್ಳೆ ಟೇಸ್ಟು ಇದೆ ಪ್ರೋಟೀನ್ ಕಂಟೆಂಟ್ ಮತ್ತು ವಿಟಾಮಿನ್ ತುಂಬ ಅಡಗಿದ್ದ ಫುಡ್ ತಿಲೋಪಿಯಾ ಇದಕ್ಕೆ ಅಂಥೇಳಿ ಎಲ್ಲರೂ ತಿಲೋಪಿಯಾ ರೆಫರ್ ಮಾಡ್ತಾರೆ ಫಸ್ಟಿಗೆ ಮಾಡಲಿಕ್ಕೆ ಅಂಥೇಳಿ ಮತ್ತು ನಾವು ಅದರದ್ದು ಅಂತ ಕಲಿತ ನಂತರ ನಮಗೆ ಬೇರೆ ಫಿಶಿಗೆ ನೋಡ್ಬೋದು ಮೊದಲನೇದಾಗಿ ನಮಗೆ ಎಮ್ ಎಸ್ ಟಿಯ ಬಗ್ಗೆ ಮಾತಾಡೋಣ ಎಮ್ ಎಸ್ ಟಿ ಅಂದರೆ ಮೋನೋಸೆಕ್ಸ್ ತಿಲೋಪಿಯಾ ನಮಗೆಲ್ಲ ಗೊತ್ತಿರೋ ಥರ ಫಿಶ್ ಕಲ್ಚರಲ್ಲಿ ಮೇಲ್ ಫಿಶ್ಗೆ ಗ್ರೋತ್ ಜಾಸ್ತಿ ಸಿಗುತ್ತೆ ಯಾವಾಗಲೂ ಆದ್ದರಿಂದ ಅವರು ಎಂತ ಮಾಡ್ತಾರೆ ಹ್ಯಾಚರಿಯಲ್ಲಿ ಈ ಫಿಶ್ ಸೀಡನ್ನೆಲ್ಲ ಹಿಡ್ಕೊಂಡು ಇದನ್ನೆಲ್ಲ ಸೀಡನ್ನು ಅವರು ಕನ್ವರ್ಟ್ ಮಾಡಿ ಮೇಲ್ ಫಿಶನ್ನಾಗಿ ಮಾಡ್ತದೆ ಅಂದರೆ ಒಂದು 7 to 8 months ಈ ಫಿಶ್ ಯಾವುದು ಬ್ರೀಡ್ ಆಗಲ್ಲ ಹಾಗೆ ಬ್ರೀಡ್ ಆಗದೆ ಬರುವಾಗ ಈ ಫಿಶ್ಗೆ ಗ್ರೋತ್ ಜಾಸ್ತಿ ಸಿಗುತ್ತೆ ಗ್ರೋತ್ ಜಾಸ್ತಿ ಸಿಗಿ ಆದರೂ 95% ಮಾತ್ರ ಅದು ಅಂತ ಸಕ್ಸಸ್ ಅಂದರೆ 5% ಅದರಲ್ಲಿ ಫಿಮೇಲ್ ಫಿಶ್ ಇರುತ್ತೆ ಈ ಎಮ್ ಎಸ್ ಜಿನ್ ಹೇಗೆ ಮಾಡು ಅಂತ ಕೇಳಿದರೆ ಈ ಮೀನು ಮರಿನ ಇಟ್ಟ ನಂತರ 1 to 2 weeks ಇದಕ್ಕೆ ಸ್ಟೀರಾಯ್ಡ್ ಟ್ರೀಟ್ಮೆಂಟ್ ಮಾಡ್ತಾರೆ ಟ್ರೀಟ್ಮೆಂಟ್ ಮಾಡಿ ಇದನ್ನು ಎಲ್ಲ ಫಿಶನ್ನು ಮೇಲ್ ಫಿಶ್ ಆಗಿ ಕನ್ವರ್ಟ್ ಮಾಡ್ತದೆ ಇದು 95% ಮಾತ್ರ ಸಕ್ಸಸ್ ಒಂದು 5% ಫಿಮೇಲ್ ಫಿಶ್ ಇರುತ್ತೆ ಮತ್ತು ನಾವು ಸೀಡ್ ಪರ್ಚೇಸ್ ಮಾಡುವಾಗ ಒಳ್ಳೆ ಟ್ರಸ್ಟೇಬಲ್ ಗೌರ್ಮೆಂಟ್ ಟ್ರಸ್ಟೆಡ್ ಹ್ಯಾಚರಿ ಇರುತ್ತೆ ಇಲ್ಲಾದ್ರೆ ನಮಗೆ ಗೊತ್ತಿದ್ದ ಹ್ಯಾಚರೀಸ್ ಇರುತ್ತೆ ಅಲ್ಲಿಂದನೇ ಸೀಡ್ ಪರ್ಚೇಸ್ ಮಾಡಲಿಕ್ಕೆ ಟ್ರೈ ಮಾಡಬೇಕು ಇಲ್ಲಾದರೆ ನಮಗೆ ಎಲ್ಲಿಂದಾದರೂ ಸಿಕ್ಕಿದರೆ ಅದು ಅದರ ಕ್ವಾಲಿಟಿ ನಮಗೆ ಹೇಳಲಿಕ್ಕೆ ಆಗಲ್ಲ ಅದರ ಕ್ವಾಲಿಟಿ ಹೇಗಿರುತ್ತೆ ಅಂದರೆ ಕಲ್ಕಟ್ಟಾ ವೆಸ್ಟ್ ಬೆಂಗಾಲಿಂದೆಲ್ಲ ಇದು ಎಮ್ ಎಸ್ ಟಿ ಬರೋದು ಅಲ್ಲಿ ಸೊ ತುಂಬ ಹ್ಯಾಚರಿ ಇದೆ ನಮಗೆ ಹೇಳಲಿಕ್ಕೆ ಆಗಲ್ಲ ಅವರ ಕ್ವಾಲಿಟಿ ಯಾವ ಕ್ವಾಲಿಟಿಯಲ್ಲಿ ಕೊಡ್ತಾರೆ ಅಂತೀನಿ ಹಾಗೆ ನೋಡಿಕೊಂಡು ನಾವು ಸೀಡ್ ಪರ್ಚೇಸ್ ಮಾಡಬೇಕು ಇನ್ನೊಂದು ಸ್ಪೀಷಸ್ ಯಾವುದು ಅಂತ ಹೇಳಿದರೆ ಚಿತ್ರಲಾಡ ಚಿತ್ರಲಾಡ ಅಂತ ಹೆಸರು ಕೇಳುವಾಗ ನಮಗೊಂದು ವೆರೈಟಿ ಅನ್ನಿಸ್ತಲ್ಲ ಇದರ ಹಿಂದೆ ಒಂದು ಕತೆ ಇದೆ ಇದು ಥೈಲ್ಯಾಂಡ್ದು ಚಿತ್ರಲಾಡ ಎಂಬ ಅರಮನೆಯಲ್ಲಿ ಇದ್ದೊಂದು ಕೆರೆಯಿಂದ ಅಲ್ಲಿ ನೈಲ್ ತಿಲೋಪಿಯದು ಬ್ರೀಡಿಂದ ಎಕ್ಸ್ಟ್ರಾಕ್ಟ್ ಮಾಡಿ ತೆಗೆದೊಂದು ಬ್ರೀಡ್ ಇದು ಇದನ್ನು ಇಲ್ಲಿ ತಂದಾಗ ಇದಕ್ಕೆ ಚಿತ್ರಲಾಡ ಅಂತ ಹೆಸರು ಬಂತು ಹಾಗೇನೆ ಇದಕ್ಕೆ ಇನ್ನೊಂದು ಹೆಸರಿದೆ ಥೈಲ್ಯಾಂಡ್ ತಿಲೋಪಿಯಾ ಅಂತ ಸಹ ಇದನ್ನು ಕರೀತಾರೆ ಮತ್ತು ನಮ್ಮ ಇಲ್ಲಿ ಕರ್ನಾಟಕದಲ್ಲಿ ಇದು ಜಾಸ್ತಿ ಯಾರು ಕಲ್ಚರ್ ಮಾಡಿ ನೋಡಿಲ್ಲ ಇದನ್ನು ಜಾಸ್ತಿಯಾಗಿ ಕೇರಳದಲ್ಲಿ ಮಾಡ್ತಿದ್ದಾರೆ ಇದು ಸಹ ಗಿಫ್ಟ್ ತಿಲೋಪಿ ಹತ್ರ ಹತ್ರ ಗ್ರೋತ್ ಸಿಗುತ್ತೆ ಹಾಗೆಯೇ ಒಳ್ಳೆ ಇಮ್ಯುನಿಟಿ ಪವರ್ ಇದೆ ರೋಗ ಏನಷ್ಟು ಬೇಗ ಬರಲ್ಲ ಸಾಧಾರಣ ಎಲ್ಲ ನೀರೊಟ್ಟಿಗೆ ಅಡ್ಜಸ್ಟ್ ಆಗುತ್ತೆ ಹಾಗೆಯೇ ಇದಕ್ಕೆ ಜಾಸ್ತಿ ಲೈಸೆನ್ಸ್ ಏನು ಬೇಕಂತಿಲ್ಲ ಇದನ್ನು ಇಲ್ಲಿ ಮಧುರೆಯಲ್ಲಿ ಒಂದು ಗೌರ್ಮೆಂಟ್ ಹ್ಯಾಚರಿಯಲ್ಲಿ ಪ್ರೊಡಕ್ಷನ್ ಮಾಡ್ತಿದ್ದಾರೆ ಇನ್ನೊಂದು ಬ್ರೀಡ್ ಯಾವುದಂತ ಹೇಳಿದರೆ ಗಿಫ್ಟ್ ತಿಲೋಪಿಯಾ ಜೆನೆಟಿಕಲಿ ಇಂಪ್ರೂವ್ಡ್ ಫಾರ್ಮ್ಡ್ ತಿಲೋಪಿಯಾ ಇದು ನೈಲ್ ತಿಲೋಪಿಯಾದ ಒಂದು ಬ್ರೀಡೇ
ಇದನ್ನು ವರ್ಲ್ಡ್ ಫಿಶ್ ಆರ್ಗನೈಸೇಷನ್ 10 ವರ್ಷ ಎಕ್ಸ್ಪೆರಿಮೆಂಟ್ ಮಾಡಿ ಕಂಡುಹಿಡಿದ ಒಂದು ಬ್ರೀಡ್ ಇದು. ಇದು ಇಂಡಿಯನ್ ಗೌರ್ಮೆಂಟ್ 2011 ಅಪ್ರೂವ್ ಕೊಟ್ಟರು. ಈಗ ಇದು RGCA ರಾಜೀವ್ ಗಾಂಧಿ ಸೆಂಟರ್ ಫಾರ್ ಅಕ್ವಾಕಲ್ಚರ್ ಇವರು ಈ ಸಂಸ್ಥೆಯವರು ಪ್ರೊಡಕ್ಷನ್ ಮಾಡ್ತಿದ್ದಾರೆ. ಈ ಫಿಶ್ ಹೇಗಂತ ಹೇಳಿದರೆ ಇದಕ್ಕೆ ಹೈ ಗ್ರೋತ್ ರೇಟ್ 25 to 85% ಮೋರ್ ಗ್ರೋತ್ ಸಿಗುತ್ತೆ ನಮ್ಮ ಬಾಕಿ ತಿಲೋಪಿಯನ್ ಕಂಪೇರ್ ಮಾಡಿದರೆ. ಹಾಗೆಯೇ ಇದೊಂದು 6 to 8 ಮಂತ್ಸ್ ಒಳಗೆ 800 to 1.2 kg ತನಕ ಇದ್ದರೂ ಗ್ರೋತ್ ಆಗುತ್ತೆ. ಮತ್ತೆ ಅಂತ ಹೇಳುವಾಗ ಇದಕ್ಕೆ ತುಂಬ ಇಮ್ಯುನಿಟಿ ಪವರ್ ಜಾಸ್ತಿ ಇದೆ. ಇಮ್ಯುನಿಟಿ ಪವರ್ ಅಂದರೆ ಇದಕ್ಕೆ ರೋಗ ಬರಲ್ಲ, ರೋಗ ಅಷ್ಟು ಬೇಗನೂ ಬರಲ್ಲ. ಸ್ವಲ್ಪ ನೀರು pH ಕಮ್ಮಿ ಇದ್ದರೂ, ಅಮೋನಿಯಾ ಸ್ವಲ್ಪ ಜಾಸ್ತಿ ಇದ್ದರೂ ಏನು ಅಷ್ಟು ಇದಕ್ಕೆ ಎಫೆಕ್ಟ್ ಆಗಲ್ಲ ಫಸ್ಟಿಗೇನು. ಮತ್ತು ತುಂಬ ಟೈಮ್ ಅದು ಹಾಗೇನೆ ಇದ್ದರೆ ಎಫೆಕ್ಟ್ ಆಗುತ್ತೆ, ಅದು ಫಿಶಿಗೆಲ್ಲ ಎಫೆಕ್ಟ್ ಆಗುತ್ತೆ. ಮತ್ತು ಇದನ್ನು ನಮಗೆ ಸಿಗಬೇಕಾದ್ರೆ ಏನು ಮಾಡಬೇಕಂತ ಹೇಳಿದರೆ, ನಮಗೆ ಫಿಶರೀಸ್ ಡಿಪಾರ್ಟ್ಮೆಂಟ್ ಅವರು ಕೂಡ ಲೈಸೆನ್ಸ್ ನಮಗೆ ಬೇಕು. ಲೈಸೆನ್ಸ್ ಇಲ್ಲಾದರೆ ನಮಗೆ ಈ ಫಿಶ್ ಸಿಕ್ಕಲ್ಲ. ಇದು ಲೈಸೆನ್ಸ್ ಇಲ್ಲ, ನಿಮಗೆ ಸಿಕ್ಕೋದು ಗಿಫ್ಟ್ ಅಂತ ಹೇಳಿ ಸಿಕ್ಕೋದು ಗಿಫ್ಟ್ ಅಲ್ಲ. ಅದು ನಿಮಗೆ ಫಸ್ಟ್ ನಿಮಗೆ ಗಿಫ್ಟ್ ತಿಲೋಪೆ ಬೇಕಂತ ಹೇಳಿದರೆ ನೀವು ಫಿಶರೀಸ್ ಡಿಪಾರ್ಟ್ಮೆಂಟಿಗೆ ಹೋಗಿ ನೀವು ಲೈಸೆನ್ಸ್ ತೆಗಿಲೇಬೇಕು. ನೀವು ಆ ಲೈಸೆನ್ಸ್ ತೆಗಿಬೇಕಾದ್ರೆ ಎಂತೆಲ್ಲ ಮಾಡಬೇಕಂತ ಹೇಳಿದ್ದು ನಾನು ಇನ್ನೊಂದು ವೀಡಿಯೋದಲ್ಲಿ ಮಾಡ್ತೀನಿ. ಇನ್ನೊಂದು ಬ್ರೀಡ್ ಯಾವುದಂತ ಹೇಳಿದರೆ ರೆಡ್ ತಿಲೋಪಿಯಾ. ಇದು ನೋಡಲಿಕ್ಕೆ ತುಂಬ ಕ್ಯೂಟ್ ಆಗಿರುತ್ತೆ. ಅದಕ್ಕೇ ಇದು ಜಾಸ್ತಿಯಾಗಿ ಅಕ್ವೇರಿಯಂಸಲ್ಲಿ ಇಡಲಿಕ್ಕೆ ಮಾಡ್ತಾರೆ. ಹಾಗೆ ರಿಸೋರ್ಟಲ್ಲೆಲ್ಲ ಬಂದವರಿಗೆ ನೋಡಲಿಕ್ಕೆ ಅಂತೇಳಿ ಅವರ ಪೌಂಡಲ್ಲಿ ಸಹ ಅವರು ರೆಡ್ ತಿಲೋಪಿಯಾ ಹಾಕ್ತಾರೆ. ಇದನ್ನು ಸಾಕಬೇಕಾದ್ರೆ ನಾವು ಕರೆಕ್ಟ್ ಅದರದ್ದು ಅಮೋನಿಯಾ pH ಎಲ್ಲ ಕರೆಕ್ಟ್ ನೋಡ್ತಾ ಇರಬೇಕು. ಇದಕ್ಕೆ ಇಮ್ಯುನಿಟಿ ಪವರ್ ತುಂಬ ಕಮ್ಮಿ. ಹಾಗೆಯೇ ಇದನ್ನು ನಮ್ಮ ಫಾರ್ಮರ್ಸ್ ಮಾಡೋದು ತುಂಬ ಕಮ್ಮಿ ಮಾಡ್ತಾರೆ. ಯಾಕೆಂದರೆ ಇದು ತುಂಬ ಕೇರ್ ಬೇಕಾದ ಫಿಶ್, ಹಾಗೆ ಫಾರ್ಮರ್ಸ್ ಇದನ್ನು ತುಂಬ ಕಮ್ಮಿ ಮಾಡೋದು. ಗಾಯ್ಸ್, ನಿಮಗೆ ಯಾವ್ಯಾವ ಟೈಪ್ ತಿಲೋಪಿಯಾ ಸ್ಪೀಷೀಸ್ ಇದೆ ಅಂತ ನಿಮಗೆ ಒಂದು ಸಣ್ಣ ಐಡಿಯಾ ಸಿಕ್ಕಿದ್ದು ನಾನು ಅನ್ನಿಸ್ತೀನಿ. ನಿಮಗೆ ನೀವು ಫಾರ್ಮಿಂಗ್ ಮಾಡೋದಾದರೆ ನಿಮಗೆ ಗೊತ್ತಿರಬೇಕು ನೀವು ಯಾವ ಸ್ಪೀಷೀಸ್ ಆಫ್ ತಿಲೋಪಿಯಾ ಮಾಡ್ತಿದ್ದೀರಿ, ಅದು ಎಲ್ಲಿಂದ ಬಂತು, ಯಾವ ಹ್ಯಾಚರಿಂದ ಮಾಡಿದ್ದು, ಅದರ ಕ್ವಾಲಿಟಿ ಹೇಗಿದೆ ಅಂತೇಳಿ ನಿಮಗೆ ಗೊತ್ತಿದ್ದರೆ ಒಳ್ಳೆಯದು. ಹಾಗೆ ನಿಮಗೆ ನನ್ನ ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದರೆ ನೀವು ನನಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಕೊಡಿ. ಮತ್ತು ನಿಮಗೆ ಎಂಥಾದ್ರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಕೇಳಿ ನಾನು ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋ ನೋಡೋಣ. ಬಾಯ್ ಬಾಯ್.